Hello friends, welcome back to my channel. I am going to show Meesho shopping plus Meesho app yenu adhe work agutte ellanu ee video dalla nimge helakke ishta padtini. Meesho app bandu ಒಂದು ರೀಸೆಲ್ಲಿಂಗ್ ಆ್ಯಪ್. ಓಕೆ, ಇದರಲ್ಲಿ ನಿಮಗೆ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗುತ್ತೆ. ಡೈಲಿ ಯೂಸ್ ಪ್ರಾಡಕ್ಟ್ಸ್, ಹೋಮ್ ಡೆಕೋರ್ ಪ್ರಾಡಕ್ಟ್ಸ್, ಕುರ್ತಿ, ಸ್ಯಾರೀಸ್, ಸ್ಯಾಂಡಲ್ಸ್, ಫುಟ್ವೇರ್, ಹಿಂಗೆ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ಇದನ್ನು ನೀವು ರೀಸೇಲ್ ಮಾಡೋದ್ರಿಂದ ಅರ್ನ್ ಮಾಡ್ಬೋದು. ನಾನು ಆ್ಯಪ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಎಲ್ಲನೂ ಆ ಆ್ಯಪಲ್ಲೇ ಇರುತ್ತೆ. ನೀವು ಹೌಸ್ ವೈಫ್ಸ್ ಆಗಿದ್ರೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್, ನೀವು ಏನಾದರೂ ಆಗಿರ್ಬೋದು, ಇಫ್ ಯು ವರ್ಕ್ ಮಾಡ್ತಿದ್ರು ನೀವು ಇದನ್ನು ಪಾರ್ಟ್ ಟೈಮ್ ಆಗು ಈ ಜಾಬ್ನ ನೀವು ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಎಲ್ಲ ಆ್ಯಪಲ್ಲೇ ಇರುತ್ತೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಆ್ಯಪ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಹೆಲ್ಪ್ ಅಂತ ಒಂದು ಕಾಲಮ್ ಇರುತ್ತೆ. ಅದರಲ್ಲಿ ನೀವು ಚೆಕ್ ಮಾಡಿದ್ರೆ ಇನ್ ಡೀಟೇಲ್ ಆಗಿ ಪೂರ್ತಿ ನಿಮಗೆ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನಾನು ಏನೇನು ಶಾಪ್ ಮಾಡಿದ್ದೀನಿ, ನನಗೆ ಯಾವ ಪ್ರೈಸಸ್ ಸಿಕ್ತು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ನಾನೊಂದು ಬ್ಲೌಸ್ ಕಲೆಕ್ಷನ್ ಅಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ಆ ವಿಡಿಯೋಗೆ ನನಗೆ ಕಮೆಂಟ್ಸ್ ಬಂದಿತ್ತು, ನೀವು ಎಲ್ಲಿ ಬ್ಲೌಸ್ ತಗೊಂಡ್ರಿ, ತುಂಬಾ ಚೆನ್ನಾಗಿದೆ, ಆ ಬ್ಲೌಸ್ ಕಲೆಕ್ಷನ್ ಎಲ್ಲಿ ತಗೊಂಡ್ರಿ, ರೇಟ್ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಅಂತ. ನಾನು ಈ ಬ್ಲೌಸ್ನೆಲ್ಲ ಒಂದು 4-5 ಬ್ಲೌಸ್ ನಾನು ಮೀಶೋದಲ್ಲೇ ತಗೊಂಡಿದ್ದು. ತುಂಬಾ ರೀಸನಬಲ್ ಪ್ರೈಸಸ್ ಸಿಕ್ಕಿದೆ. ನೀವು ಸ್ಟಿಚ್ ಮಾಡಿಸಿದ್ರು ಸ್ಟಿಚಿಂಗ್ಗೆ ಅಷ್ಟು ಕೊಡ್ಬೇಕಾಗುತ್ತೆ ಆಕ್ಚುಲಿ, ಅದಕ್ಕಿಂತ ಚೀಪ್ ಆಗಿ ನನಗೆ ಈ ಬ್ಲೌಸ್ಗಳು ಸಿಕ್ಕಿದೆ. ಓಕೆ, ನಾನು ಏನೇ ತಗೊಂಡಿದ್ದೀನಿ ಮೀಶೋದಲ್ಲಿ ಅದನ್ನೆಲ್ಲ ಇವಾಗ ನೋಡೋಣ. ಮೊದಲನೇದಾಗಿ ನಾನು ಈ ಬ್ಲೌಸ್, ನೀವು ನೋಡಿರ್ಬೋದು ಆ ಏನು ಬ್ಲೌಸ್ ಕಲೆಕ್ಷನ್ ನಲ್ಲಿ ಈ ಬ್ಲೌಸ್ನ, ಇದನ್ನು ಪಿಕ್ ಆಕ್ಚುಲಿ ನನ್ಗೆ ಸಿಕ್ತಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿದೆ. ಇದನ್ನ ತಗೊಂಡು ನಾನು ಸುಮಾರು ಒಂದು 6 months ಆಗಿದೆ, ಹಾಗಾಗಿ ಸಿಕ್ತಿಲ್ಲ. ಆ ಮತ್ತೆ ಸ್ಟಾಕ್ ಬರ್ಬೋದು, ನೀವು ನೋಡಿಕೊಂಡು ತಗೊಳ್ಳಿ. ಆಕ್ಚುಲಿ ಇದ್ರದ್ದು ಲಿಂಕ್ ನಾನು ಶೇರ್ ಮಾಡಕ್ ಆಗಲ್ಲ, ಅದ್ರ ಲಿಂಕ್ ಆಪ್ಷನ್ ಇಲ್ಲ. ಆ್ಯಪಲ್ಲಿ ಹೋಗಿ ನೀವು ಬ್ಲೌಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಾನು ಏನೇನು ಬ್ಲೌಸ್ ತೊಡಿದ್ದೀನಿ ಎಲ್ಲ ಥರ ಬ್ಲೌಸು ಬರುತ್ತೆ, ಇನ್ನೂ ತುಂಬ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಓಕೆ, ಇದು ಈ ಬ್ಲೌಸ್ಗೆ ನಾನು 400 rupees ಪೇ ಮಾಡಿದ್ದೆ. ಈ ಥರ ಇದೆ ಬ್ಲೌಸು, ಬ್ಯಾಕ್ ಸೈಡು ಈ ಥರ ಬರುತ್ತೆ, ಈ ಥರ ಡೋರಿ ಕೊಟ್ಟಿದ್ದಾರೆ, ಪ್ಲಸ್ ನಿಮಗೆ ಒಳಗಡೆ ಈ ಥರ ಕಾಟನ್ ಲೈನಿಂಗ್ ಬರುತ್ತೆ, ಪ್ಲಸ್ ಈ ಥರ ಪ್ಯಾಡು ಕೂಡ ಬರುತ್ತೆ. ಓಕೆ, ಇದು 400 rupees. ನೆಕ್ಸ್ಟ್ ಬಂದು ಈ ಬ್ಲೌಸು, ಈ ಬ್ಲೌಸ್ ಪಿಕ್ ಇದೆ, ನಾನು ಹಾಕ್ತೀನಿ ಎಕ್ಸಾಕ್ಟ್ ಆಗಿ ಹೇಗೆ ಕಾಣುತ್ತೆ ಅಂತ ನೋಡಿ. ರೇಟು ಎಲ್ಲ ಅಲ್ಲೇ ಮೆನ್ಷನ್ ಆಗಿರುತ್ತೆ, ಅದನ್ನು ನೀವು ನೋಡ್ಬೋದು. ಓಕೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸಾರಿ. ಓಕೆ, ಈ ಬ್ಲೌಸು ಪ್ಲೇನ್ ಬ್ಲೌಸು, ನೀವು ಎಲ್ಲ ಸ್ಯಾರಿ ಜೊತೆ ಮ್ಯಾಚ್ ಮಾಡ್ಬೋದು. ಪ್ಲೇನ್ ಆಗಿರೋದ್ರಿಂದ ಪ್ರಿಂಟ್ ಸ್ಯಾರಿ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ರಾ ಸಿಲ್ಕ್ ಇದೆ ಮೆಟೀರಿಯಲ್ಲು, ಇದಕ್ಕೂ ಅಷ್ಟೇ ಈ ಥರ ಕಾಟನ್ ಲೈನಿಂಗ್ ಇದೆ. ನಾನು ಇದನ್ನ 2-3 times ವಾಶ್ ಕೂಡ ಮಾಡಿದ್ದೀನಿ, ಏನೂ ಆಗಿಲ್ಲ, ಹಾಗೆ ಇದೆ, ತುಂಬಾನೇ ಚೆನ್ನಾಗಿದೆ. ನೀವು ಈ ಥರ ಏನು ವರ್ಕ್ ಎಲ್ಲ ಇರೋಂಥ ಬ್ಲೌಸ್ನ ಹ್ಯಾಂಡ್ ವಾಶೇ ಮಾಡಿ ಮಿಷಿನ್ ವಾಶ್ ಮಾಡಬೇಡಿ ಅಂತ ಸಜೆಸ್ಟ್ ಅಂತ ಹೇಳಿ. ನೆಕ್ಸ್ಟ್ ಬಂದು ಈ ಬ್ಲೌಸು, ಈ ಬ್ಲೌಸ್ ಅಂತೂ ನನಗೆ 200 rupees ಸಿಕ್ಕಿರೋದು. ಈ ಥರ ಬ್ರೋಕೆಡ್ ಬ್ಲೌಸು ಇವಾಗ ತುಂಬಾನೇ ಟ್ರೆಂಡ್ ಅಲ್ಲಿದೆ. ನನ್ನ ಒಂದು ಸಿಲ್ಕ್ ಸ್ಯಾರಿ ಬೇಕಾಗಿತ್ತು, ಹಾಗಾಗಿ ಇದನ್ನ ತಗೊಂಡಿದ್ದೆ. ಇದಕ್ಕೂ ಅಷ್ಟೇ ಈ ತರ ಫ್ರಂಟ್ ಬಟನ್ ಇದೆ, ಇದಕ್ಕೂ ಅಷ್ಟೇ ಪ್ಯಾಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಈ ತರ ಬರುತ್ತೆ, ನೆಕ್ ಡಿಸೈನು ತುಂಬಾನೇ ಚೆನ್ನಾಗಿದೆ. ಸ್ಟಿಚಿಂಗು ಅಷ್ಟೇ, ನೀವೇ ನೋಡ್ಬೋದು ಎಲ್ಲ ಕಡೆ ಓವರ್ಲಾಕ್ ಆಗಿರುತ್ತೆ. ಇದರ ಎಕ್ಸಾಕ್ಟ್ ಪ್ರೈಸು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಬೋದು. ಪಿಕ್ಕು ಸಹಿತ ಹಾಕ್ತೀನಿ. ಓಕೆ, ನೀವೇನಾದರೂ ರೆಡಿಮೇಡ್ ಬ್ಲೌಸ್ ನೋಡ್ತಿದ್ರೆ ಬೆಸ್ಟ್ ಆ್ಯಪು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು, ನೀವು ಆರಾಮಾಗಿ ಒಳ್ಳೆ ರೇಟಿಗೆ ನಿಮಗೆ ಸಿಗತ್ತೆ. 200ಗೆ ಬ್ಲೌಸೇ ಸ್ಟಿಚ್ ಮಾಡಲ್ಲ ಇವಾಗ ಯಾರು, ಮಿನಿಮಮ್ 400 ಇರುತ್ತೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ನಿಮಗೆ ಸ್ಟಿಚ್ ಆಗಿರೋ ಬ್ಲೌಸು ಆರಾಮಾಗಿ 200 rupees ಸಿಗುತ್ತೆ. ಕೆಲವೊಂದು ಏನಂದರೆ ಎಕ್ಸಾಕ್ಟಾಗಿ ನಮಗೆ
ಬ್ಲೌಸ್ ಸಿಗ್ತಿರಲ್ಲ ಅಥವಾ ಹಳೆಯದಾಗಿರುತ್ತೆ ಬ್ಲೌಸ್ ಆಗ್ತಿರಲ್ಲ ಆ ಟೇಬಲ್ ನಾವು ಆರಾಮಾಗಿ ರೆಡಿಮೇಡ್ ಬ್ಲೌಸ್ ತಗೊಂಡು ವೇರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಈ ಬ್ಲೌಸು, ಇದು ಈ ತರ ಬರುತ್ತೆ. ಇದಕ್ಕೆ ಫ್ರಂಟ್ ಬಟನ್ ಇಲ್ಲ, ಬ್ಯಾಕ್ ಬಟನ್. ಇತರ ಪ್ರಿನ್ಸ್ ಕಟ್ ಅಂತಾರಲ್ಲ ಆ ತರ ಬ್ಲೌಸ್, ನೀವು ಇದನ್ನ ಕಾರ್ಪ್ ಟಾಪ್ ತರನು ಹಾಕೋಬಹುದು. ಸ್ವಲ್ಪ ಲಾಂಗ್ ಇದೆ ಈ ಬ್ಲೌಸ್ ನೋಡ್ಬೋದು. ಇದಕ್ಕೆ ಬ್ಯಾಕ್ ಈ ತರ ಬಟನ್ ಬರುತ್ತೆ. ಇದು ಅಷ್ಟೇ, ಅರೌಂಡ್ 300 rupees ಏನೋ ನಾನು ಪೇ ಮಾಡಿರೋದು. ಎಕ್ಸಾಕ್ಟ್ ರೇಟು ಮೆನ್ಷನ್ ಮಾಡ್ತೀನಿ, ನೋಡ್ಬೋದು. ಈ ಬ್ರೋಕೆಡು ಅಷ್ಟೇ, ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ಲು, ನೀವು ಹತ್ರದಿಂದ ನೋಡ್ಬೋದು. ಎಲ್ಲ ಗೋಲ್ಡ್ ಪೈಪಿಂಗ್ ಆಗಿದೆ ಪೂರ್ತಿ ಬ್ಲೌಸು, ನಿಮ್ಗೆ ಎಲ್ಲ ಕಡೆ ಇತರ ಗೋಲ್ಡ್ ಪೈಪಿಂಗ್ ಆಗಿದೆ. ನೀವೇನಾದ್ರೂ ಹೌಸ್ ವೈಫ್ ಆಗಿದ್ರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ ಅಂದ್ರೆ ಮೀಶೋ ಟ್ರೈ ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಆಕ್ಚುಲಿ ಒನ್ ಟೈಮ್ ಅಲ್ಲಿ ನಾನು ಮಾಡ್ತಾ ಇದ್ದೆ, ಹಾಗಾಗಿ ನಾನು ನಿಮ್ಗೆ ಹೇಳಕ್ ತುಂಬಾನೇ ಇಷ್ಟಪಡ್ತೀನಿ. ಆರಾಮಾಗಿ ನೀವು ರೀಸೇಲ್ ಮಾಡಿ ಮಂತ್ಲಿ ಅರೌಂಡ್ 5,000-6,000 ಅಂತೂ ಮಿನಿಮಮ್ ಆನ್ ಮಾಡ್ಬೋದು. ನೆಕ್ಸ್ಟ್ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ನನ್ನ ಮೈಸೂರು ಸಿಲ್ಕ್ ಸಾರಿಗೆ ನಾನು ಇದನ್ನ ತಗೊಂಡಿದ್ದೆ, ರೆಡ್ ಕಲರ್. ಇದು ಆಕ್ಚುಲಿ ಸ್ಲೀವ್ಲೆಸ್ ಬಂದಿತ್ತು, ಸ್ಲೀವ್ಸ್ ಎಕ್ಸ್ಟ್ರಾ ಇತ್ತು, ನಾನು ಅಟ್ಯಾಚ್ ಮಾಡಿಸಿದ್ದೀನಿ. ಇದು ಅಷ್ಟೇ ಅರೌಂಡ್ 500+ ಸಮಥಿಂಗು, ಎಕ್ಸಾಕ್ಟ್ ರೆಡ್ ಸ್ಕ್ರೀನ್ ಮೇಲೆ ಬರುತ್ತೆ. ಇದರದ್ದು ಬ್ಯಾಕ್ ಸೈಡ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಇದನ್ನ ಜರ್ದೋಸಿ ವರ್ಕ್ ಅಂತಾರಲ್ಲ ಆ ತರ ವರ್ಕ್, ಇದು ಈ ತರ ಡಿಸೈನ್ ಬರುತ್ತೆ. ನೀವು ಈ ತರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಈ ತರ ವರ್ಕ್ ಮಾಡಿಸ್ಬೇಕು ಅಂದ್ರೆ ಮಿನಿಮಮ್ 2,000 rupees ಪೇ ಮಾಡಲೇಬೇಕು. ಬಟ್ 500 ನಿಮಗೆ ಆರಾಮಾಗಿ ರೆಡಿ ಬ್ಲೌಸೇ ಸಿಗತ್ತೆ. ಪ್ಲಸ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇದರಲ್ಲಿ ಫ್ರೀ ಸೈಜ್ ಅಂತಾನೆ ಬರೋದು, ನಿಮ್ಗೆ ಸೈಜ್ ವೈಸ್ ಸಿಗಲ್ಲ. ಅಪ್ ಟು ಮ್ಯಾಕ್ಸಿಮಮ್ 38 ಏನು ಬಸ್ ಸೈಜ್ ಇರೋರಿಗೆ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. 40+ ಇದ್ರೆ ಆಗ ಡೌಟು, 40+ ಇರೋರು ನೋಡ್ಕೊಂಡು ತಗೊಳ್ಳಿ, ಡೌಟೇ ಅನ್ಸುತ್ತೆ ಆಗಲ್ಲ 40+ ಇರೋರು. ಇದು ಫ್ರೀ ಸೈಜ್, ಆಕ್ಚುಲಿ ನಾನು ಇಲ್ಲಿ ಒಳಗಡೆ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ, ಇನ್ನ ಇಷ್ಟು ಎಕ್ಸ್ಟ್ರಾ ಇದೆ. ಅಪ್ ಟು 38 ಅಂತೂ ಆರಾಮಾಗಿ ಆಗತ್ತೆ. ಓಕೆ, ಇದು ಅಷ್ಟೇ, ರಾ ಸಿಲ್ಕ್ ಮಟೀರಿಯಲ್ ಅಲ್ಲಿ ಇದೆ ಮೆಟೀರಿಯಲ್, ನೀವು ನೋಡ್ಬೋದು ಥಿಕ್ ಆಗಿದೆ, ಕಾಟನ್ ಲೈನಿಂಗ್ ಇದೆ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇದು ನಾನು ವೇರ್ ಮಾಡಿದೀನಿ, ತುಂಬಾನೇ ಒಳ್ಳೆ ಕಂಫರ್ಟ್ ಕೊಟ್ಟಿದೆ. ಏನಂದ್ರೆ ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ನೀವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಚೆನ್ನಾಗಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಈ ಬ್ಲೌಸ್, ಆಕ್ಚುಲಿ ಎಲ್ಲಾರು ತುಂಬಾ ಇಷ್ಟಪಟ್ಟಿದ್ರು. ಫ್ರಂಟ್ ಈ ತರ ಬರುತ್ತೆ, ಇದು ರಾ ಸಿಲ್ಕ್ ಬ್ಲೌಸು, ಇದರಲ್ಲೂ ನಿಮ್ಗೆ ಈ ತರ ಗೋಲ್ಡನ್ ಜರ್ದೋಸಿ ವರ್ಕ್ ಇದೆ. ಇಲ್ಲಿ ನಿಮ್ಗೆ ಕಟ್ ವರ್ಕು ಸಿಗತ್ತೆ ಸ್ಲೀವ್ಸ್ ಅಲ್ಲಿ, ತುಂಬಾನೇ ಚೆನ್ನಾಗಿ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ, ಎಲ್ಲೂ ಥ್ರೆಡ್ ಎಲ್ಲ ಏನು ಆಚೆ ಬರಲಿಲ್ಲ, ಒಳ್ಳೆ ಫಿನಿಶಿಂಗು ಇದೆ ಬ್ಲೌಸು. ರೆಡಿಮೇಡ್ ಬ್ಲೌಸ್ ಅಂದ್ರೆ ಕೆಲವೊಂದು ನಾವು ತಗೊಂಡಾಗ ಒಳ್ಳೆ ಫಿನಿಶಿಂಗ್ ಇರಲ್ಲ, ಬಟ್ ಇದು ನೋಡಿ ಒಳ್ಳೆ ಫಿನಿಶಿಂಗ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದು ಬ್ಯಾಕ್ ಸೈಡ್ ಅಂತೂ ಎಕ್ಸಲೆಂಟ್ ಆಗಿದೆ. ಓಕೆ, ಇದು ಸ್ಲೀವ್ಸ್ ಬ್ಯಾಕ್ ಸೈಡ್, ಫ್ರಂಟ್ ಎರಡು ಕಡೆ ಈ ತರ ವರ್ಕ್ ಇದೆ, ಫ್ರಂಟ್ ಈ ತರ. ಓಕೆ, ಇದು ಅಷ್ಟೇ, ಅರೌಂಡ್ 650 ಸಮಥಿಂಗ್ ನಾನು ಪೇ ಮಾಡಿದ್ದು, ಮೆನ್ಷನ್ ಮಾಡ್ತೀನಿ ಎಕ್ಸಾಕ್ಟ್ ಪ್ರೈಸ್ ನ ನೀವು ನೋಡ್ಬೋದು. ಆಮೇಲೆ ಇದರಲ್ಲೂ ಅಷ್ಟೇ, ನನ್ನ ರೆಡ್ ಬ್ಲೌಸ್ ಅಲ್ಲೂ ಅಷ್ಟೇ, ಕೆಳಗಡೆ ಇನ್ನೊಂದು ರೆಡ್ ಬ್ಲೌಸ್ ತೋರಿಸಲ್ಲ, ಇದರಲ್ಲೂ ಅಷ್ಟೇ ನಿಮ್ಗೆ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಸಿಗುತ್ತೆ, ತುಂಬಾನೇ ಚಾಯ್ಸ್ ಇದೆ, ನೀವು ನೋಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತಗೋಬಹುದು. ಎಕ್ಸಾಕ್ಟ್ ಆಗಿ ಇದೇ ಸಿಗುತ್ತೆ ಅಂತ ಏನಿಲ್ಲ, ಇದರಲ್ಲೂ ಅಷ್ಟೇ ತುಂಬಾನೇ ಕಲರ್ ಇದೆ, ಮರೂನ್, ಗ್ರೀನ್, ರೆಡ್, ಗೋಲ್ಡ್, ಆ ತರ ಎಲ್ಲಾ ತರ ಕಲರ್ಸ್ ಸಿಗುತ್ತೆ, ವೈಟು ಸಿಗತ್ತೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಒಂದು
ದುಪ್ಪಟ್ಟ ತಗೊಂಡಿದ್ದೆ. ಈ ದುಪ್ಪಟ್ಟದ್ದು ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ಲಿಂಕ್ ಹಾಕ್ತೀನಿ. ಈ ತರ ದುಪ್ಪಟ್ಟ ಇವಾಗ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ. ಇದು ಅಷ್ಟೇ ಸಮಥಿಂಗ್ 185 ನಾನೇನೋ ಪೇ ಮಾಡಿದ್ದು. ಈ ತರ ಮಿರರ್ ವರ್ಕ್ ಇರೋದು, ಜೈಪುರಿ ಸ್ಟೈಲ್ ಏನು ದುಪ್ಪಟ್ಟ ಅಂತ ಹೇಳ್ತಾರಲ್ಲ ಆ ತರದ್ದು ಫುಲ್ ದುಪ್ಪಟ್ಟ ನಿಮ್ಗೆ ಇದೇ ತರ ವರ್ಕ್ ಬರುತ್ತೆ. ಲೆಂತ್ ಆಲ್ಮೋಸ್ಟ್ 2 meters ಇದೆ, ತುಂಬಾ ಏನು ತುಂಡ ಇಲ್ಲ. ಈ ತರ ಬಾರ್ಡರ್ ಬಟ್ ಫ್ರಾಂಕ್ಲಿ ಹೇಳ್ತೀನಿ, ಇದು ವಾಶ್ ಆದಾಗ ಕಲರ್ ಹೋಗುತ್ತೆ, ಹಾಗಾಗಿ ಸೆಪ್ರೇಟ್ ಆಗಿ ವಾಶ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ವಾಶ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಕಲರ್ ಹೋಗೋಂತ ಪ್ರಾಬ್ಲಮ್ ಆಗಲ್ಲ. ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಕಲರ್ ಹೋಗುತ್ತೆ. ನಾವು ಒಂದ್ಸಲ ವಾಶ್ ಮಾಡಿದೀನಿ, ಅದಕ್ಕೆ ಸ್ವಲ್ಪ ಡಲ್ ಆಗಿದೆ. ಫಸ್ಟ್ ತಗೊಂಡಾಗ ನಾನು ತುಂಬಾನೇ ಬ್ರೈಟ್ ರೆಡ್ ಇತ್ತು. ಇದರಲ್ಲೂ ಅಷ್ಟೇ ನಿಮ್ಗೆ ಬ್ಲ್ಯಾಕ್, ಯೆಲ್ಲೋ, ಗ್ರೀನ್, ವೈಟ್ ಆತರ ತುಂಬಾನೇ ಕಲರ್ಸ್ ಅವೈಲೇಬಿಲಿಟಿ ಇದೆ, ನೋಡ್ಕೊಂಡು ತಗೊಳ್ಳಿ. ಓಕೆ, ಇದು ದುಪ್ಪಟ್ಟ. ಇದು ಅಷ್ಟೇ ನಿಮ್ಗೆ ಪ್ಲೇನ್ ಟಾಪ್ ಜೊತೆ, ವೈಟ್ ಟಾಪ್, ಬ್ಲ್ಯಾಕ್ ಟಾಪ್ ಆತರ ಜೊತೆ ಮ್ಯಾಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇವಾಗ ಇದು ತುಂಬಾನೇ ಟ್ರೆಂಡ್ ಅಲ್ಲಿ ಕೂಡ ಇದೆ. ನೀವು ಇದನ್ನ ಡಿಫ್ರೆಂಟ್ ವೇನಲ್ಲಿ ಹೇಗೆ ವೇರ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿದೀನಿ, ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ಒಂದು ಕುರ್ತಿ ಮತ್ತೆ ಪ್ಲಾಜೋ ಸೆಟ್ ತಗೊಂಡಿದ್ದೆ. ಆಕ್ಚುಲಿ ಫಸ್ಟ್ ಪರ್ಚೇಸ್ ಮಾಡಿದ್ ನಾನು ಇದೆ ಅಂತಾನೆ ಹೇಳ್ಬೋದು. ಈ ತರ ಕುರ್ತಿ, ಈ ತರ ಫ್ರಂಟ್ ಟಾಸಲ್ ಕೊಟ್ಟಿದ್ದಾರೆ. ಪಿಕ್ ಹಾಕ್ತೀನಿ ನಾನು ಎಕ್ಸಾಕ್ಟ್ ಆಗಿ ಟೋಟಲ್ ಆಗಿ ಹೇಗೆ ಕಾಣುತ್ತೆ ಅಂತ. ಸ್ಲೀವ್ಸ್ ಈ ತರ ಇದೆ. ಇದು ಆಕ್ಚುಲಿ ಪ್ರಿಂಟ್ ವರ್ಕ್ ಅಲ್ಲ, ಈ ತರ ಪ್ರಿಂಟ್ ಇದೆ ಇದ್ರ ಮೇಲೆ. ತುಂಬಾನೇ ಲಾಂಗ್ ಇದೆ, ಈ ತರ ಸ್ಲಿಟ್ ಇದೆ ಸೈಡ್ ಅಲ್ಲಿ, ಸ್ಲಿಟ್ ಕಾಣಿಸುತ್ತೆ ಅನ್ಕೋತೀನಿ. ಈ ತರ ಸ್ಲಿಟ್ ಬರುತ್ತೆ, ಬ್ಯಾಕ್ ಇದೆ, ಈ ತರ ಫುಲ್ ಪ್ರಿಂಟ್ ಇದೆ. ಓಕೆ, ಈ ಟಾಸಲ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಈ ತರ ಗ್ರೀನ್ ಕಲರ್ದು ಪ್ಲಾಜೋ ಪ್ಯಾಂಟ್ ಇದೆ. ಇದು ಫುಲ್ ಸೆಟ್ ಆಕ್ಚುಲಿ, ಇದು ಅಷ್ಟೇ ಅರೌಂಡ್ ಒಂದು 800 ರೇಂಜ್ ಅಲ್ಲಿ ನನಗೆ ಸಿಕ್ಕಿದೆ. ಪ್ಲಾಜೋನು ಅಷ್ಟೇ, ನಿಮ್ಗೆ ಒಳ್ಳೆ ಫ್ಲೇರ್ ಇದೆ ನೋಡ್ಬೋದು. ಎಲಾಸ್ಟಿಕ್ ಬರುತ್ತೆ, ಪ್ಲಸ್ ಟೈಯಿಂಗ್ ಇದೆ, ನೀವು ಟೈ ಬೇಕಾದ್ರು ಯೂಸ್ ಆದ್ರೆ ಮಾಡ್ಕೋಬಹುದು. ಪ್ಲಾಜೋ ಈ ತರ ಒಳ್ಳೆ ಫ್ಲೇರ್ ಇದೆ. ಕೆಳಗಡೆ ಈ ತರ ಸೇಮ್ ನಿಮ್ಮ ಕುರ್ತಿನಲ್ಲಿ ಏನ್ ಡಿಸೈನ್ ಇದೆ ಅದೇ ತರ ಪ್ರಿಂಟ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಇದು ಅಷ್ಟೇ ಪ್ರಿಂಟ್ ಏನ್ ಹೋಗಲ್ಲ, ಗೋಲ್ಡ್ ಪ್ಲಸ್ ರೆಡ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ. ಐರನ್ ಮಾಡ್ಬೇಕಾದ್ರೆ ನೀವು ಊಟ ಮಾಡಿ, ಕೆಲವೊಂದು ಈ ತರ ರಬ್ಬರ್ ಪ್ರಿಂಟ್ಸ್ ಐರನ್ ಮಾಡ್ಬೇಕಾದ್ರೆ ಊಟಾಗುತ್ತೆ, ಹಾಗಾಗಿ ಉಲ್ಟ ಮಾಡಿ ನೀವು ಐರನ್ ಮಾಡಿ. ಈ ಸೆಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ನಾನು ಪಿಕ್ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ, ಇಷ್ಟು ನಾನು ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಮೀಶೋ ಆಪ್ ನ ಡೌನ್ಲೋಡ್ ಮಾಡಿ, ಇವತ್ತಿಂದಾನೆ ಅರ್ನಿಂಗ್ಸ್ ನ ಶುರು ಮಾಡಿ. ಎನಿ ಡೌಟ್ಸ್, ಎನಿ ಎನ್ಕ್ವೈರೀಸ್ ನನ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾವ ಬ್ಲೌಸು ಮತ್ತೆ ಡ್ರೆಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದೇ ತರ ವಿಡಿಯೋಸ್ ನಿಮ್ಗೆ ಹೆಚ್ಚೆಚ್ಚು ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನನ್ನ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಾನು ನಿನ್ನೆಲ್ಲರನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ಗಾಯ್ಸ್, ಬಾಯ್.